அம்மா நான் நீ ப்ராமிஸ் பண்றதாகே ನನಗೆ ಬೇಕಾದವರನ್ನ ಪ್ರೀತಿಸೋದಕ್ಕಿಂತ ನನ್ನನ್ನ ಪ್ರೀತಿಸೋರನ್ನ ಇವತ್ತು ನಿನ್ನ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸಿದ್ದೀನಿ ಇವರು ಸೂರಜ್ ಅಂತ ಸೂರಜ್ ನನ್ನ ಜೀವ ನನ್ನ ಸರ್ವಸ್ವ ನನ್ನ ತಾಯಿ ನೀವಿಬ್ರು ಮಾತಾಡ್ತಾರೆ ನಾನು ಈಗಲೇ ಬಂದ್ಬಿಡ್ತೀನಿ ಓಕೆ ಅಮ್ಮ ಏನಮ್ಮ ಇದು ಕನ್ಯಾಸರೇ ಬಿಡ್ಸಕ್ಕೆ ಒಪ್ಪಿಕೊಂಡಿರೋ ಪುಣ್ಯಾತ್ಮನಪ್ಪ ನೀನು ನಿನ್ನ ಋಣನ ಏಳೇಳು ಜನ್ಮಕ್ಕೂ ತೀರ್ಸೋಕ್ಕಾಗಲ್ಲ ಚೇಚೆ ದೊಡ್ಡ ಮಾತು ಬಿಡ್ಸಕ್ಕೆ ಅವನಿಂದ ಆರ್ಡರ್ ಬಂತು ಬಿಡಿಸ್ದೆ ದಟ್ಸ್ ಆಲ್ ನಿನಗೆ ಅಭ್ಯಂತರ ಇಲ್ಲ ಅಂದ್ರೆ ಆದಷ್ಟು ಬೇಗ ಈ ಮದುವೆ ಮುಗಿಸ್ಬಿಡೋಣ ಹಿರೀಕ್ರಿ ನೀವು ಹೇಗೆ ಹೇಳಿದ್ರೆ ಹಾಗೆ ಎಲ್ಲಿ ಅಂದ್ರೆ ಅಲ್ಲೇ ಸಿಂಪಲ್ ಆಗಿ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ನಮ್ಮ ಮದುವೆ ಅದು ಕೊಂಚ ಕಾಸ್ಟ್ಲಿ ಸ್ವಲ್ಪ ಲೇಟ್ ಅನ್ಸುತ್ತೆ ಅಮ್ಮ ಒಪ್ಪದಾದ್ರೆ ಇಲ್ಲೇ ಈಗ್ಲೇ ನಾನ್ ರೆಡಿ You are very naughty. ನಾನು ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಯು ಫಿಕ್ಸ್ ದಟ್ ಪ್ರೋಗ್ರಾಮ್ ಎಸ್ ಸರ್ ಓಕೆ ಸರ್ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಏನಮ್ಮ ಏನಾಗಬೇಕು ಐ ನೀಡ್ 3 ಅವರ್ಸ್ ಪರ್ಮಿಷನ್ ಸರ್ ಯಾಕೆ ಸ್ವಲ್ಪ ಪರ್ಸನಲ್ ಕೆಲಸ ಇದೆ ಅದೇ ಏನು ಕೆಲಸ ಅಂತ ನೀನು ಹೇಳಿದ್ರೆ ಸರ್ ಇಟ್ಸ್ ಮೈ ಪರ್ಸನಲ್ ಅದನ್ನ ಹೇಳಲೇಬೇಕು ಅಂತ ಏನಿಲ್ಲ ನಾನು ಪರ್ಮಿಷನ್ ಕೊಡಲೇಬೇಕು ಅಂತ ಏನಿಲ್ಲ ಇವತ್ತು 4 ಗಂಟೆಗೆ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ನನ್ನ ಮದುವೆ ಮದುವೆನ ಓಕೆ ಮುಹೂರ್ತಕ್ಕೆ ಸರಿಯಾಗಿ ನಾನು ಸಾರಿ ಸರ್ ಔಟ್ಸೈಡರ್ಸ್ ನ ಯಾರನ್ನೂ ಇನ್ವೈಟ್ ಮಾಡಿಲ್ಲ ನಮ್ಮ ತಾಯಿನೇ ನಮ್ಮಿಬ್ಬರಿಗೂ ಬಂದು ಬಳಗಾಗಿ ನಿಂತ್ಕೊಂಡು ಮದುವೆ ಮಾಡ್ತಾ ಇದ್ದಾರೆ ಕಿರಣ್ ನಾನು ನಿಮಗೆ ಐ ಥಿಂಕ್ ಯು ಆರ್ ಕನ್ವಿನ್ಸ್ಡ್ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ಹೆಗ್ಲಾಗಿರ್ತೀನಿ ನಿನ್ನಿದ್ದೆ ಬಟ್ ಇವತ್ತಿಂದ ನಿನ್ನ ನೆರಳಾಗಿರ್ತೀನಿ ಈ ಸೂರಜ್ ಸತ್ರು ಸೂರಜ್ ಆತ್ಮ ಮಾತ್ರ ಕಿರಣ್ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ ಅಮ್ಮ